ಹಲೋ ಗೈಸ್, ನಾವು ಇರುವ ಅಂಕ್ಲಿ ಗ್ರಾಮದಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಒಂದು ಐತಿಹಾಸಿಕ 12ನೇ ಶತಮಾನದ ಒಂದು ಮಂದಿರ ಇದೆ. ಆ ಮಂದಿರ ವೀಕ್ಷಣೆಗಾಗಿ ಹೊಂಟಿದ್ದೇವೆ. ಈ ವಿಡಿಯೋದಲ್ಲಿ ಆ ಮಂದಿರದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೇವೆ. ಅಂತಿಮವರೆಗೆ ನೋಡಿ. ಹಲೋ ಗೈಸ್, ನಾವು ಈಗ ಈ ಮಂದಿರಕ್ಕೆ ಬಂದು ತಲುಪಿದ್ದೇವೆ. ನಾವೀಗ ಕೊಲ್ಲಾಪುರ ಜಿಲ್ಲೆಯ ಶಿರೋಳ್ ತಾಲೂಕಿನ ಕೆತರಾಪುರ ಎಂಬ ಗ್ರಾಮದಲ್ಲಿದ್ದೇವೆ. ಇದು ಉತ್ತರ ಕರ್ನಾಟಕ ಗಡಿ ಭಾಗದಿಂದ ಕೇವಲ 2 ಕಿಲೋಮೀಟರ್ರಿಂದ ಅಂತರದಲ್ಲಿದೆ. ಪ್ರಸಿದ್ಧವಾದ 12ನೇ ಶತಮಾನದ ಚಾಲುಕ್ಯರ ಕಾಲದ ಐತಿಹಾಸಿಕ ಶ್ರೀ ಕೊಪ್ಪೇಶ್ವರ ಮಂದಿರ ಈಗ ನಾವು ನೋಡಬಹುದು. ಮಂದಿರದ ಒಂದು ವಿಶೇಷ ಏನಂದ್ರೆ, ಮಂದಿರದೊಳಗೆ ಅಭಿಷೇಕ ಮಾಡಿದಂತ ಏನು ಗೋಪೇಶ್ವರ ಮತ್ತು ಕೊಪ್ಪೇಶ್ವರ ಎಂಬ ಎರಡು ದೇವರುಗಳ ಅಭಿಷೇಕದ ನೀರು ಈ ವಿಶೇಷವಾದ ವ್ಯವಸ್ಥೆಯ ಮೂಲಕ ಇಲ್ಲಿ ಬಂದು ಸೇರ್ತದೆ. ನಾವು ನೋಡ್ಬೋದು, ಇದು ಒಂದು ಮೊಸಳೆ ಆಕಾರದ ಒಂದು ಹಲೋ ಗೈಸ್, ತಮಗೆ ಇನ್ನೊಂದು ದಂತಕಥೆ ತಿಳಿಸ್ತೇನೆ. ಏನಪ್ಪಾ ಅಂದ್ರೆ, ಇಲ್ಲಿ ಹಿಂದೆ ನಾವು ಆನೆಗಳ ಒಂದು ಚಿತ್ರನ ನೋಡಬಹುದು. ಇದಕ್ಕೆ ಒಂದು ದಂತಕಥೆ ಇದೆ. ಏನಪ್ಪಾ ಅಂದ್ರೆ, ಔರಂಗಜೇಬನ ಒಂದು ಮಗಳು ಇರ್ತಾಳಲ್ಲ, ಆಗಿನ ಕಾಲದಲ್ಲಿ ಈ ಮಂದಿರವನ್ನು ಭೇಟಿ ಕೊಡ್ತಾಳೆ. ಭೇಟಿ ಕೊಟ್ಟಿದ ನಂತರ ಈ ಮಂದಿರದ ಒಂದು ರಚನೆಗೆ ಮಾರು ಹೋಗಿ ಇಲ್ಲಿಯೇ ವಾಸ ಮಾಡ್ತಾಳೆ. ಮತ್ತು ಈ ಸ್ಥಳವನ್ನು ಬಿಟ್ಟು ಬರಲು ಆಕೆ ಒಪ್ಪೋದಿಲ್ಲ. ಆದ ಕಾರಣ ಔರಂಗಜೇಬನು ಒಂದು ಆದೇಶ ಹೊರಡ್ತಾನೆ, ಈ ಮಂದಿರವನ್ನು ಸಂಪೂರ್ಣ ವಿರೂಪಗೊಳಿಸಬೇಕಂತ ಹೇಳ್ತಾನೆ. ಆಗ ಸೈನಿಕರು ಬಂದು, ತಾವು ನೋಡ್ಬೋದು, ಎಲ್ಲ ವಿಗ್ರಹಗಳನ್ನು ವಿರೂಪಗೊಳಿಸ್ತಾರೆ. ಈ ಆನೆಗಳ ಸೊಂಡಿಲು ಕೂಡ ವಿರೂಪಗೊಳಿಸಿದ್ದಾರೆ. ಇದು ಕೇವಲ ಇದು ಮಾತ್ರ ಅಲ್ಲ, ಇನ್ನು ಒಳಗೆ ಹಲವಾರು ವಿಗ್ರಹಗಳು, ಪ್ರಮುಖವಾದ ವಿಗ್ರಹಗಳು ಇವೆ, ಅವೆಲ್ಲ ಕೂಡ ಆ ಸೈನಿಕರು ವಿರೂಪಗೊಳಿಸಿದ್ದಾರೆ ಅಂತ ಒಂದು ದಂತಕಥೆ ಇದೆ. ಗೈಸ್, ಇದು ನಂದಿ ಇಲ್ಲದಂತಹ ಶಿವನ ಏಕೈಕ ದೇವಾಲಯ. ಈ ಮಂದಿರದ ದಕ್ಷಿಣಕ್ಕೆ ಯಡೂರು ಎಂಬ ಗ್ರಾಮವಿದೆ. ಅಲ್ಲಿ ದಕ್ಷಿಣೇಶ್ವರ ಎಂಬ ರಾಜ ಇದ್ದ. ಅವನು ಒಂದು ಯಜ್ಞವನ್ನು ಏರ್ಪಾಡು ಮಾಡಿರ್ತಾನೆ. ಆ ಯಜ್ಞಕ್ಕೆ ಶಿವ ಮತ್ತು ಪಾರ್ವತಿಯನ್ನು ಆಹ್ವಾನ ಕೊಡ್ತಾನೆ. ಆಗ ಶಿವನು ಪಾರ್ವತಿಯನ್ನು ಬಿಟ್ಟು ತಾನೇ ಮುಂದೆ ಹೋಗ್ತಾನೆ. ಆಗ ಕೋಪಿತಗೊಂಡ ಪಾರ್ವತಿಯು ಇಲ್ಲಿರುವ ನಂದಿಯ ಮೇಲೆ ಏರಿ ಆ ಯಜ್ಞಕ್ಕೆ ಹೋಗಿಬಿಡ್ತಾಳೆ. ಇದು ಒಂದು ದತ್ತಕಥೆ. ಇದರ ಜೊತೆಗೆ ನಾವು ಅವರು ಲೋಹಗಳ ಬಗ್ಗೆ ಇರುವ ಒಂದು ಕೌಶಲ್ಯ ತಮಗೆ ತಿಳಿಸ್ತೇವೆ. ಈ ವಿಡಿಯೋದಲ್ಲಿ ನೋಡ್ಬೋದು, ಅವರು ಲೋಹಗಳು ಬಳಸುವ ಒಂದು ಪುರಾವೆ ಇಲ್ಲಿದೆ. ಗಾಯ್ಸ್, ಈ ಮಂದಿರದ ವಿಶೇಷತೆ ಏನೆಂದರೆ, ಸ್ವರ್ಗ ಮಂಟಪ ಹೊಂದಿದ ಏಕೈಕ ದೇವಾಲಯ ಇದು. ಇಲ್ಲಿ 48 ಕಂಬಗಳನ್ನು ನಾವು ನೋಡ್ಬೋದು. ವಿಶೇಷವಾಗಿ ಈ ಮಂದಿರದ ಅಷ್ಟ ದಿಕ್ಕುಗಳಿಗೆ ಅಷ್ಟ ದಿಕ್ಪಾಲಕರ ಮೂರ್ತಿಯನ್ನು ಕೆತ್ತಲಾಗಿದೆ. ತಾವು ಗಮನಿಸಬಹುದು, ಅಷ್ಟ ದಿಕ್ಕುಗಳಿಗೆ ಒಂದೊಂದು ಮೂರ್ತಿ ದಿಕ್ಪಾಲಕರದು ಕೆತ್ತಲಾಗಿದೆ. ಹಲೋ ಗೈಸ್, ಈ ಮಂದಿರದ ನಿಜವಾದ ಇತಿಹಾಸ ಏನೆಂದರೆ, ಇದು ಚಾಲುಕ್ಯರು ನಿರ್ಮಿಸಿದಂತಹ 12ನೇ ಶತಮಾನದ ದೇವಾಲಯ. ಚಾಲುಕ್ಯರ 2ನೇ ಇಮ್ಮಡಿ ಪುಲಿಕೇಶಿಯು ಚಾಲುಕ್ಯರು ಮತ್ತು ಪಲ್ಲವರ ಒಂದು ಯುದ್ಧದಲ್ಲಿ ಮರಣ ಹೊಂದ್ತಾನೆ. ಆಗ
ಈ ಮಂದಿರದ ನಿರ್ಮಾಣ ಅರ್ಧಕ್ಕೆ ನಿಂತು ಹೋಗ್ತದೆ. ತಾವು ಈಗ ನೋಡಬಹುದು ಯಾವ ರೀತಿ ಈ ಮಂದಿರ ಅರ್ಧಕ್ಕೆ ನಿಂತು ಹೋಗಿದೆ. ಇದನ್ನು ಅದೇ ಸ್ಥಿತಿಯಲ್ಲಿ ನೋಡಬಹುದು.